హలో హాయ్ ఫ్రెండ్స్, వెల్కమ్ టు మై అఫీషియల్ యూట్యూబ్ ಚಾನೆಲ್ ಪುನೀತ್ ಫೋರಂ. ಸೊ ಇವತ್ತಿನ ನಮ್ಮದು ಚಾಪ್ಟರ್ ಏನು ಅಂದರೆ ಭಾರತದ ಸಂಸ್ಕೃತಿ, ಇಂಡಿಯನ್ ಕಲ್ಚರ್ ಅಂತ ಹೇಳ್ತೀವಿ. ಇದು ಎಲ್ಲ ಎಕ್ಸಾಮಲ್ಲೂ ಯೂಶ್ವಲಿ 1 or 2 ಕ್ವಶನ್ಸ್ ಕೇಳೋ ಚಾನ್ಸಸ್ ಇದೆ, ಕಮ್ಮಿ ಅಂದರೆ 1 ಕ್ವಶನ್ಸ್ ಅಂತ ಕೇಳ್ತಾರೆ. KSIS ಅಂತೂ 1 or 2 ಕ್ವಶನ್ ಅಂತ ಗ್ಯಾರಂಟಿ ಇದ್ದೇ ಇರುತ್ತೆ. ಆದರೆ ನಾನು ಇಲ್ಲಿ ನಿಮಗೆ FDA ಮತ್ತು PSI ಪೊಲೀಸ್ ಇದರಲ್ಲೂ ಕೇಳ್ತಾರೆ. ನಾನು ನಿಮಗೆ ಇಲ್ಲಿ ಸಂಸ್ಕೃತಿ ಅಂದ್ರೇನು, ನಮ್ಮ ಚಿತ್ರಕಲೆ ಆಗಿರ್ಬೋದು, ಶಿಲ್ಪಕಲೆ ಆಗಿರ್ಬೋದು, ಯಾವ ರೀತಿ ಶಿಲ್ಪಕಲೆಗಳಿವೆ, ಚಿತ್ರಕಲೆಗಳಿವೆ, ಮತ್ತು ನಮ್ಮ ಡ್ಯಾನ್ಸ್ ಫಾರ್ಮ್ ಅಂದರೆ ನೃತ್ಯದ ಒಂದು ವಿಧಗಳಾಗಿರ್ಬೋದು, ಮತ್ತು ಆ ಒಂದು ನೃತ್ಯಗಳಿಗಾಗಲಿ ಶಿಲ್ಪಕಲೆಗಳಿಗೆ ಇರತಕ್ಕಂಥ ಅಕಾಡೆಮಿಗಳು ಯಾವುದು, ಅದ್ರ ಯಾವುದು ಸ್ಥಳದಲ್ಲಿದೆ, ಮತ್ತು ನಮ್ಮ ಭಾಷೆಗಳು ಕೂಡ ನಮ್ಮ ಸಂಸ್ಕೃತಿ ತಾನೆ. ಸೊ ಅದು ಕೂಡ ಏನು ಎಷ್ಟು ಭಾಷೆಗಳಿದೆ ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನ್ನು, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನಾನು ಸ್ಮಾರಕಗಳು ತಗೊಂಡಿಲ್ಲ, ಸ್ಮಾರಕಗಳು ತೊಗೊಂಡ್ರೆ ನಾನು ಇದು ತುಂಬ ಲೆಂತಿ ವೀಡಿಯೋ ಆಗುತ್ತೆ, ಮತ್ತು ಜಾಸ್ತಿ ನಾನು ಸ್ಪೆಸಿಫೈ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಯಾವುದಕ್ಕೆ ಏನಂತಾರೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಮಗೆ ಎಕ್ಸಾಮ್ ಪಾಯಿಂಟ್ ಎಷ್ಟು ಬೇಕು ಅಷ್ಟು ಮಾತ್ರ ಕೊಡ್ತಾ ಇದ್ದೀನಿ. ಸ್ಮಾರಕಗಳನ್ನ ಇತಿಹಾಸದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾವ ರಾಜ್ಯದಲ್ಲಿ ಯಾವ ಸ್ಮಾರಕ ಬಂತು, ಅದು ಯಾವ ಕಲೆಗೆ ಇದರ ಥರ ಬಂದಿದೆ, ಯಾವ ಕಲೆ ಅಂದರೆ ಬೇಸರ ಕಲೆಯಲ್ಲಿ ಕಟ್ಟಿದ್ದಾರೆ ಅವರು, ದ್ರಾವಿಡ ಕಲೆನ ಅಥವಾ ನಮ್ಮ ನಾರ್ತ್ ಇಂಡಿಯನ್ ಕಲೆಗಳಾಗಿರ್ಬೋದು ಅಥವಾ ಇಂಡೋ ಸಾರ್ಸನಿಕ್ ಕಲೆಗಳಾಗಿರ್ಬೋದು, ಅದು ನಾನು ಸ್ಮಾರಕ ಇತಿಹಾಸದಲ್ಲಿ ಹೇಳ್ತೀನಿ. ಸೊ ಇಲ್ಲಿ ನಾವು ಬರೀ ನಾವೇನು ಇದ್ರ ಬಗ್ಗೆ ಏನು ತಿಳ್ಕೊಳ್ಳೋಣ ಅಂತಂದರೆ ಭಾಷೆ ಮತ್ತು ಚಿತ್ರಕಥೆ, ನೃತ್ಯ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ, ಇಲ್ಲಿ ನಿಮಗೆ ಭಾರತೀಯ ಭಾಷೆಗಳಲ್ಲಿ ನಿಮಗೆ ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ 22 ಭಾಷೆ ಇದೆ. ಕಾನ್ಸ್ಟಿಟ್ಯೂಷನ್ ಅಂದರೆ ನಮ್ಮ ಸಂವಿಧಾನದಲ್ಲಿ 8th ಪಾರ್ಟ್ ಅಂತ ಹೇಳ್ತೀವಿ, 8th ಪಾರ್ಟ್ ಅಲ್ಲ, 8th ಅಧಿಸೂಚನೆ, 8ನೇ ಅಧಿಸೂಚನೆ ಅಂದರೆ 8th ಶೆಡ್ಯೂಲ್ ಪ್ರಕಾರ ಆರ್ಟಿಕಲ್ 344 ಮತ್ತು 351 ಆರ್ಟಿಕಲ್ ಪ್ರಕಾರ 22 ಭಾಷೆಗಳಿಗೆ ಕಾನ್ಸ್ಟಿಟ್ಯೂಷನಲ್ಲಿ ಸ್ಟೇಟಸ್ ಕೊಟ್ಟಿದ್ದಾರೆ, ಅಂದರೆ ಸಂವಿಧಾನಾತ್ಮಕ ಸ್ಥಾನ ಕೊಟ್ಟಿದ್ದಾರೆ. ಆ ಭಾಷೆಗಳು ಯಾವುದು ಅಂತಂತಂದರೆ ಇಲ್ಲಿ ಕೆಳಗಡೆ ಕೊಟ್ಟು ತೋರಿಸ್ತೀನಿ. ಮತ್ತು ಆ ಸಂವಿಧಾನಾತ್ಮಕ ಭಾಷೆಗಳ ಕುರಿತು ನಾವು ಏನು ಹೇಳ್ಬೋದು ಅಂತಂದರೆ 3 ಭಾಗವಾಗಿ ಮಾಡ್ಬೋದು. ನಾವು ಇಲ್ಲಿ ನೋಡಿ, ಇಂಡೋ ಆರ್ಯನ್ ಅಂದರೆ ನಮ್ಮ ನಾರ್ತ್ ಇಂಡಿಯಾದಲ್ಲಿ ಬರ್ತಕ್ಕಂಥ ಆರ್ಯರು, ನಿಮ್ಗೆ ಗೊತ್ತಿರಬೇಕು ನಾರ್ತ್ ಇಂಡಿಯಾ ನಾವು ಆರ್ಯರು ಅಂತ ಕರಿತೀವಿ, ಸೌತ್ ಇಂಡಿಯನ್ ದ್ರಾವಿಡರು ಅಂತ ಕರಿತೀವಿ. ಇಂಡೋ ಆರ್ಯನ್ ಅಂತಂದರೆ ಹಿಂದಿ, ಬಂಗಾಳಿ, ಗುಜರಾತಿ, ಮರಾಠಿ, ಮೈಥಿಲಿ, ಸಿಂಧಿ ಇದೆಲ್ಲ ಇಂಡೋ ಆರ್ಯನ್ ಇದಕ್ಕೆ ಸೇರುತ್ತೆ, ಪಂಗಡಕ್ಕೆ ಸೇರುತ್ತೆ. ದ್ರಾವಿಡ ಅಂದರೆ ನಮ್ಮ ಸೌತ್ ಇಂಡಿಯನಲ್ಲಿ ಏನು ಹೇಳ್ತೀವಿ, ದಕ್ಷಿಣ ಭಾರತ, ತೆಲುಗು, ತಮಿಳು, ಕನ್ನಡ, ಮಲಯಾಳಂ, ತುಳು ಇದೆಲ್ಲ ಸೌತ್ ಇಂಡಿಯನಿಗೆ ಸೇರುತ್ತೆ. ಆಸ್ಟ್ರೋಸೈಟಿಕ್ ಅಂತ ಹೇಳ್ತೀವಿ, ಆಸ್ಟ್ರೋಸೈಟಿಕ್ ಅಂದರೆ ನೋಡಿ ಇಲ್ಲಿ ಮ್ಯಾಕ್ಸಿಮೈಸ್ ಮಾಡಿಸ್ತೀನಿ, ಆಸ್ಟ್ರೋಸೈಟಿಕ್ ಅಂದರೆ ಮೇಘಾಲಯ ಆ ಸೈಡು ಅಂದರೆ ನಾರ್ತ್ ಈಸ್ಟ್, ಕೆಲವು ಬುಡಕಟ್ಟು ಜನಾಂಗದವ್ರು ಮಾತಾಡೋಣ ಆಸ್ಟ್ರೋಸೈಟಿಕ್ ಅಂತ ಹೇಳ್ತೀವಿ. ಸೈನೋ ಟಿಬೆಟಿಯನ್, ಸೈನೋ ಅಂತಂದರೆ ಚೀನಾನ ಸೈನೋ ಅಂತ ಕರೆಯೋದು. ಸೈನೋ ಟಿಬೆಟಿಯನ್ ಅಂದರೆ ಟಿಬೆಟ್ ಮತ್ತು ಚೀನಾ ಕಡೆ ಮಾತಾಡ್ತಕ್ಕಂಥದ್ದು. ಲೆಪ್ಟಾ, ಡಾಲ್ವಾ, ಬೋಡೋ ಈ ಬೋಡೋ ಅದೆಲ್ಲ ಅಸ್ಸಾಂನ ಒಂದು ಬುಡಕಟ್ಟು ಜನಾಂಗ ಬೋಡೋ. ಸೊ ಬುಡಕಟ್ಟು ಜನಾಂಗ ಮಾತಾಡ್ತಕ್ಕಂಥದ್ದು. ಈ ರೀತಿ 4 ವಿಧಗಳು ಮಾಡ್ತೀವಿ. ನಿಮಗೆ ಉದಾಹರಣೆ ಎಕ್ಸಾಮಲ್ಲಿ ಇದನ್ನು ಕೊಟ್ಬಿಟ್ಟು ಇದು ಯಾವ ಒಂದು ಭಾಷೆಯ ಪಂಗಡಕ್ಕೆ ಪ್ರಕಾರವಾಗಿ ಸೇರಿದೆ ಅಂತ ಹೇಳ್ಬೋದು. ಅಲ್ಲಿ ನಿಮ್ಗೆ ಆಸ್ಟ್ರೋಸೈಟ, ಸೈನೋಸೈಟ್, ಟಿಬೆಟಿಯನ್ ಅಂತ ಕೊಡ್ಬೋದು, ದ್ರಾವಿಡ ಅಂತ ಕೊಡ್ಬೋದು. ಆ ರೀತಿ ಈಗ ತಮಿಳು ಕೊಟ್ಟು ಅದು ಯಾವ ಪಂಗಡಕ್ಕೆ ಸೇರಿದ ದ್ರಾವಿಡ, ಅದೇ ರೀತಿ ನಿಮಗೆ ಸಿಂಧಿ ಕೊಟ್ಟು ಯಾವ್ದಕ್ಕೆ ಸೇರಿದೆ, ಇಂಡೋ ಆರ್ಯನ್ ಭಾಷೆಗೆ ಸೇರಿದೆ ಅಂತ ಹೇಳ್ಬೋದು. ಅದೇ ಥರ ನಮ್ಮ ಭಾಷೆಗಳ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂತಕ್ಕಂಥದ್ದು ಮುಖ್ಯವಾಗಿ ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮಲ್ಲಿ ತಮಿಳು 2004ಕ್ಕೆ ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಶಾಸ್ತ್ರೀಯ ಭಾಷೆ, ಇದು ಕಾನ್ಸ್ಟಿಟ್ಯೂಷನ್ ತಿಳ್ಕೊಳ್ಳಿ. ಶಾಸ್ತ್ರೀಯ ಇಸ್ ಡಿಫ್ರೆಂಟ್, ಶಾಸ್ತ್ರೀಯ ಅಂದರೆ ಅದಕ್ಕೆ ಒಂದು ಇದಿದೆ, ಒಂದು ರೂಲ್ಸ್ ಇದೆ, ಈ ಇಷ್ಟು ವರ್ಷ ಆಗಿರಬೇಕು, ಇದು ವ್ಯಾಕರಣ ಹೇಗಿರಬೇಕು ಅದ್ರ ಪ್ರಕಾರ ರೂಲ್ಸ್ ಇದೆ. ಸೊ ನಮ್ಮ ಶಾಸ್ತ್ರೀಯ ಭಾಷೆ ಏನಿದೆ ಅದು ಕೊಟ್ಟಿರೋದು ಓನ್ಲಿ 6 ಲ್ಯಾಂಗ್ವೇಜಿಗೆ ಮಾತ್ರ. ಫಸ್ಟು ತಮಿಳಿಗೆ ಸಿಕ್ತು, ಆಮೇಲೆ ಕನ್ನಡಕ್ಕೆ ಸಿಕ್ತು, ಆಮೇಲೆ ನಿಮಗೆ ಅಂದರೆ ತಮಿಳು, ಆಮೇಲೆ ಸಂಸ್ಕೃತಕ್ಕೆ ಸಿಕ್ತು, ಕನ್ನಡಕ್ಕೆ ಸಿಕ್ತು, ತೆಲುಗುಗೆ ಸಿಕ್ತು, ಮಲಯಾಳಂಗೆ ಸಿಕ್ತು, ಈಗ ಒಡಿಯಾಗೂ ಕೊಟ್ಟಿದ್ದಾರೆ. ಸೊ ಟೋಟಲ್ 6 ಶಾಸ್ತ್ರೀಯ ಭಾಷೆಗಳಿದೆ ಸ್ನೇಹಿತರೆ, ಭಾಷಾಶಾಸ್ತ್ರೀಯ ಇರೋದು ಟೋಟಲ್ 6. ಸೊ ಇದು ಕೇಳ್ತಾರೆ ನಿಮಗೆ ಇದು ಕಳ್ಕೊಂಡಲ್ಲಿ ಯಾವುದು ಶಾಸ್ತ್ರೀಯ ಭಾಷೆ ಅಲ್ಲ ಅಂತಂದರೆ ಈ 6ರಲ್ಲಿ ನೋಡ್ಕೊಂಡಿರಬೇಕು, ಒಡಿಯಾ, ಮಲಯಾಳಂ, ಕನ್ನಡ. ಅಂದರೆ ನೀವು ತಮಿಳು ಸೌತ್ ಇಂಡಿಯಾಗೆ ಬಂದರೆ ಎಲ್ಲ ತಮಿಳು, ತೆಲುಗು, ಕನ್ನಡ, ಮಲಯಾಳಂ ಎಲ್ಲ 4 ಆಯಿತು, ಇನ್ನು ಒಡಿಯಾ ಮತ್ತು ಸಂಸ್ಕೃತ ಸೇರ್ಕೊಂಡಿದೆ. ಸೊ ಇದನ್ನು ಎಕ್ಸಾಮಲ್ಲಿ ಕೇಳಿದ್ದಾರೆ, ಕೇಳ್ತಾರೆ ಕೂಡ. ಮತ್ತು ರಾಜ್ಯವಾರು ಭಾಷೆ ಎಷ್ಟು, 22 ಭಾಷೆ ನಾನು ಏನು ಹೇಳಿದೆ ಆ 22 ಭಾಷೆನ ನಾನು ಇಲ್ಲಿ ತೋರಿಸ್ತೀನಿ. ಬನ್ನಿ, ಹಾಂ, 22 ಭಾಷೆಯಲ್ಲಿ ಫಸ್ಟು ಹಿಂದಿ,
ಹಿಂದಿ ಯಾವ ಯಾವ ಭಾಷೆಯಲ್ಲಿ ಮಾತಾಡ್ತಾರೆ ಅಂತಕ್ಕಂಥದ್ದು ಇಲ್ಲಿದೆ. ಆಮೇಲೆ ನಿಮಗೆ ಮಲಯಾಳಂ, ಮಲಯಾಳಂ ಕೇರಳ, ಲಕ್ಷದ್ವೀಪ, ಅಂಡಮಾನ್ ಮತ್ತು ನಿಕೋಬಾರಲ್ಲಿ ಮಾತಾಡ್ತಾರೆ. ಮಣಿಪುರಿ, ಮಣಿಪುರದಲ್ಲಿ ಮಾತಾಡ್ತಾರೆ. ಇದೆಲ್ಲ ಶೆಡ್ಯೂಲ್ಡ್ ಲಾಂಗ್ ಶೆಡ್ಯೂಲ್ಡ್ ಕಾನ್ಸ್ಟಿಟ್ಯೂಟ್ ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್ ಅಂತ ಹೇಳ್ತೀವಿ. ಮರಾಠಿ, ಮರಾಠಿ ಮತ್ತು ನೇಪಾಳಿ ಎಲ್ಲಿ ಮಾತಾಡ್ತಾರೆ, ಸಿಕ್ಕಿಂ, ಪಶ್ಚಿಮ ಬಂಗಾಳ, ಒಡಿಯಾ, ಒಡಿಶಾದಲ್ಲಿ ಮಾತಾಡ್ತಾರೆ. ಅಸ್ಸಾಮಿಲಿ ಅಸ್ಸಾಂ ಮಾತಾಡ್ತಾರೆ. ಬಂಗಾಳಲ್ಲಿ ಬಂಗಾಳಿ ಭಾಷೆನ ಪಶ್ಚಿಮ ಬಂಗಾಳ, ತ್ರಿಪುರ, ಅಂಡಮಾನ್, ನಿಕೋಬಾರ್ದಲ್ಲಿ ಮಾತಾಡ್ತಾರೆ. ಬೋಡೋನ ಹೇಳಿದೆ ಅಸ್ಸಾಮಲ್ಲಿ ಮಾತಾಡ್ತಾರೆ. ಡೋಗ್ರಿ, ಜಮ್ಮು ಮತ್ತು ಕಾಶ್ಮೀರ. ಗುಜರಾತಿಲಿ ಗುಜರಾತ್ ಬಾದ ದಾದ್ರಾ ಮತ್ತು ನಗರ್ ಹಾವೇರಿ, ಡಿಯು ಅಂಡ್ ಡ್ಯಾಮ್ ಅಂತ ಏನು ನಮ್ಮ ಯೂನಿಯನ್ ಟೆರಿಟರಿ ಇದೆ, ಕೇಂದ್ರಾಡಳಿತ ಪ್ರದೇಶ ಗುಜರಾತ್ ಹತ್ರ, ಅಲ್ಲಿ ಮಾತಾಡ್ತಾರೆ. ಸೊ ಇದು ಅಲ್ಲದೆ ಕನ್ನಡ ಕರ್ನಾಟಕದಲ್ಲಿ ಜಮ್ಮು ಕಾಶ್ಮೀರಿ, ಕೊಂಕಣಿ, ಗೋವಾ, ಮಹಾರಾಷ್ಟ್ರ, ಕರ್ನಾಟಕದ ನಿಮಗೆ ಬೆಳಗಾವಿ ಇದು ಸಾರಿ ಕಾರವಾರ ಕಡೆ ಹೋದರೆ ಕೊಂಕಣಿ ಸಿಗ್ತದೆ. ಮೈಥಾಲಿಕ, ಬಿಹಾರ, ಈವನ್ ತುಳು ಅವರು ಕೂಡ ನಮಗೆ ಶಾಸ್ತ್ರೀಯ ನಮಗೆ ಶೆಡ್ಯೂಲ್ಡ್ ಕಾನ್ಸ್ಟಿಟ್ಯೂಷನ್ ಶೆಡ್ಯೂಲ್ ಭಾಷೆ ಕೇಳ್ತಾ ಇದ್ದಾರೆ, ಅದು ಇನ್ನೂ ಕೊಟ್ಟಿಲ್ಲ. ಕವಿಗಳು ಅಂದರೆ ತಮಿಳು, ತಮಿಳ್ನಾಡಲ್ಲಿ ಪುದುಚೇರಿ, ಅಂಡಮಾನ್, ನಿಕೋಬಾರಲ್ಲೂ ಮಾತಾಡ್ತಾರೆ. ಉರ್ದು ಎಲ್ಲಿ ಮಾತಾಡ್ತಾರೆ ಅಂತಿದೆ. ಜಮ್ಮು ಕಾಶ್ಮೀರ ಅಲ್ಲಿ ಉತ್ತರ ಪ್ರದೇಶ ದೆಹಲಿ, ಮತ್ತು ಪಂಜಾಬಿ, ಪಂಜಾಬ್, ಹರಿಯಾಣ, ಚಂಡೀಗಢ. ಸಂಸ್ಕೃತ ಇದೊಂದು ಶಾಸ್ತ್ರೀಯ ಭಾಷೆ. ಸಂತಾಲಿ ಅಂತ ಬಿಹಾರ, ಛತ್ತೀಸ್ಗಢ, ಇದು ಬಿಹಾರಿ ಕೂಡ ಮಾತಾಡ್ತಾರೆ ಅಲ್ಲಿ, ಸಂತಾಲಿ ಬಿಹಾರದಲ್ಲಿ. ಸಿಂಧಿ, ಸಿಂಧಿ ಸಮುದಾಯ ಅವರು ಸಿಂಧಿ ಮಾತಾಡ್ತಾರೆ. ಸಿಂಧಿ ಅಂದರೆ ಸಿಂಧರು ಅಂದರೆ ಸಿಖ್, ಸಿಂಧಿ ಮಾತಾಡೋ ಜನಗಳು. ಭಾರತೀಯ ಸಂಸ್ಕೃತಿಯ ಸಂಸ್ಥೆಗಳು ಅಂದರೆ ಇದು ಸಾಂಸ್ಕೃತಿಕ ಸಂಸ್ಥೆಗಳು ಅಂದರೆ ನಿಮಗೆ ನಮ್ಮ ಈಗ ಫಾರ್ ಎಕ್ಸಾಂಪಲ್ ಈಗ ನಾಟಕ ಅಕಾಡೆಮಿ, ನಾಟಕದವ್ರಿಗೆ ಪ್ರಶಸ್ತಿ ಕೊಡೋ ನಾಟಕ ಅಕಾಡೆಮಿ ಕೊಡ್ತಾರೆ. ಸಂಗೀತದವ್ರು ಪ್ರಶಸ್ತಿ ಕೊಡೋಕ್ಕೆ ಸಂಗೀತ ನಾಟಕ ಅಕಾಡೆಮಿ ಅಂತ ಇದೆ. ಅವರು ಅದರ ಏಳಿಗೆ ಅಂದರೆ ಅದನ್ನು ಹೇಗೆ ಏಳಿಗೆ ಮಾಡಬೇಕು, ಅದಕ್ಕೇನು ಪ್ರೋಗ್ರಾಮ್ಗಳನ್ನ ಹಮ್ಕೋಬೇಕು, ಕಾರ್ಯಕ್ರಮಗಳನ್ನ ಏಳಿಗೆಗೋಸ್ಕರ, ಮತ್ತು ಅದನ್ನು ಗುರುತಿಸೋದು ಹೇಗೆ, ಪ್ರಶಸ್ತಿ ಕೊಡೋದು ಹೇಗೆ, ಆ ಒಂದು ಸಂಸ್ಥೆಗಳು. ಸೊ ಆ ಒಂದು ಸಂಸ್ಥೆಗಳಲ್ಲಿದೆ. ಮತ್ತು ಅದರ ಸ್ಥಳಗಳು ಮತ್ತು ಅದು ಸ್ಥಾಪನೆ ಆಗಿದ್ದ ವರ್ಷ ಇಲ್ಲಿದೆ ನೋಡಿ. ಸಾಹಿತ್ಯ ಅಕಾಡೆಮಿ ನವದೆಹಲಿ ಅದರ ಕೇಂದ್ರ ಅಂದರೆ ಅದರ ಹೆಡ್ ಆಫೀಸ್ ಅಂತ ಹೇಳ್ತೇವಲ್ಲ ಅದು. ಸಂಗೀತ ಅಕಾಡೆಮಿ ನವದೆಹಲಿಯಲ್ಲಿದೆ. ಇಂದಿರಾ ಗಾಂಧಿ ರಾಷ್ಟ್ರೀಯ ಕಲಾ ಅಕಾಡೆಮಿ ಕೋಲ್ಕತ್ತಾದಲ್ಲಿದೆ. ಮತ್ತು ಲಲಿತ ಕಲಾ ಅಕಾಡೆಮಿ ನವದೆಹಲಿಯಲ್ಲಿದೆ. ಲಲಿತ ಕಲೆ ಅಂದರೆ ನಿಮ್ಗೆ ಗೊತ್ತಿರಬೇಕು, ಫೋಕ್ ಅಂತ ಹೇಳ್ತೀವಿ, ಫೋಕ್ ಜನಪದ ಕಲೆಗಳು, ಯಕ್ಷಗಾನ ಲಲಿತ ಕಲೆಗೆ ಸೇರುತ್ತೆ. ಆದರೆ ಜನಪದ ಕಲೆಗಳು ಆಗಿರ್ಬೋದು, ಈವನ್ ಆ ಒಂದು ಫೋಕ್ ಏನು ಚಿತ್ರಕಲೆ ಬಿಡಿಸ್ತಿಲ್ಲ, ಅದು ಕೂಡ ಲಲಿತ ಕಲೆಗೆ ಸೇರಿಕೊಳ್ಳುತ್ತೆ. ಅಂದರೆ ಆ ಫೋಕ್ ಸ್ಟೈಲ್ಸ್ ಆಫ್ ಇದು ಅದನ್ನು ಲಲಿತ ಕಲಾ ಅಂತ ಹೇಳ್ತೀವಿ. ರಾಷ್ಟ್ರೀಯ ನಾಟಕ ಶಾಲೆ ಏಷಿಯಾಟಿಕ್ ಸೊಸೈಟಿ ಕೋಲ್ಕತ್ತಾದಲ್ಲಿ ಸ್ಥಾಪನೆ 1984 ಸ್ಥಾಪನೆ ಮಾಡಿದ್ದಾರೆ. ಸೊ ಇದು ಇಸ್ವಿ ಕೇಳೋದು ಕಮ್ಮಿ, ಬಟ್ ಸ್ಥಳಗಳು ಜಾಸ್ತಿ ಕೇಳ್ತಾರೆ. ಕೇಳು ಇದ್ದಾರೆ ಕೂಡ ಇಸ್ವಿಗಳು, ಆದರೆ ಸ್ಥಳಗಳು ಕೇಳ್ತಾರೆ ಯಾವ ಯಾವ ಸ್ಥಳದಲ್ಲಿದೆ ಅಂತ. ಇದು ನೋಡಿ ಎಲ್ಲಾನು ನವದೆಹಲಿಯಲ್ಲಿದೆ, ಎರಡು ಬಿಟ್ಟು ಅದನ್ನ ಹೆಂಗೆ ಜ್ಞಾಪಕ ಇಟ್ಕೊಳ್ಳೋದು. ಇಂದಿರಾ ಗಾಂಧಿ ರಾಷ್ಟ್ರೀಯ ಕಲಾ ಅಕಾಡೆಮಿ ಕೋಲ್ಕತ್ತಾದಲ್ಲಿದೆ, ಮತ್ತು ಏಷ್ಯಾಟಿಕ್ ಸೊಸೈಟಿ ಕೋಲ್ಕತ್ತಾದಲ್ಲಿದೆ. ಇನ್ನೆಲ್ಲ ಭಾರತೀಯ ಸಾಂಸ್ಕೃತಿಕ ಸಂಸ್ಥೆಗಳು ನವದೆಹಲಿಯಲ್ಲಿದೆ, ಡೆಲ್ಲಿಲಿದೆ. ಸೊ ಭಾರತೀಯ ಸಾಂಸ್ಕೃತಿಕ ವಲಯಗಳು ಅಂತ ಹೇಳಿದ್ರೆ ಝೋನ್ಸ್ ಅಂತೀವಿ. ಅಂದರೆ ಈ ಝೋನಲ್ಲಿ ಯಾವ ಝೋನ್ ಅಂದರೆ ಆ ವಲಯಗಳನ್ನು ಗುರುತಿಸಿ ಅದನ್ನು ಅಭಿವೃದ್ಧಿಗೋಸ್ಕರ ಮತ್ತು ಶ್ರಮಿಸ್ತಾ ಇದ್ದಾರೆ. ಅಂದರೆ ಝೋನ್ ಆಗಿ ಡಿಪಾರ್ಟ್ಮೆಂಟ್ ಆಗಿ ಝೋನ್ ಆಗಿ ಅದನ್ನ ಡಿವೈಡ್ ಮಾಡಿದ್ದಾರೆ. ಪೂರ್ವ ವಲಯ ಅಂತಂದರೆ ಏನು ಈಸ್ಟ್ ಹೇಳ್ತೀವಿ, ಕೋಲ್ಕತ್ತಾ ಅದರ ಸ್ಥಳ. ಪಶ್ಚಿಮ ವಲಯ ಉದಯಪುರ, ಉದಯಪುರದಲ್ಲಿ ಬರೋದು ರಾಜಸ್ಥಾನ ಹತ್ರ ಬರುತ್ತೆ. ದಕ್ಷಿಣ ವಲಯ ತಾಂಜಾವೂರು, ಉತ್ತರ ತಾಂಜಾವೂರಲ್ಲಿ ಬರೋ ಇದರಲ್ಲಿ ಬರುತ್ತೆ ತಮಿಳ್ನಾಡು. ಉತ್ತರ ವಲಯ ಪಟಿಯಾಲ ಪಂಜಾಬಲ್ಲಿ ಬರುತ್ತೆ. ಉತ್ತರ ಕೇಂದ್ರ ವಲಯ ಅಲಹಾಬಾದ್ ಬಂದು ನಿಮ್ಗೆ ಯುಪಿಲಿ ಸಿಗುತ್ತೆ ಉತ್ತರ ಪ್ರದೇಶದಲ್ಲಿ. ದಕ್ಷಿಣ ಕೇಂದ್ರ ವಲಯ ನಾಗ್ಪುರ್ ಕೂಡ ನಿಮಗೆ ಮಧ್ಯಪ್ರದೇಶ ಹತ್ರ ಬರುತ್ತೆ. ಈಶಾನ್ಯ ವಲಯ ಬಂದು ದಿಂಪುರ್ ಅಂತ ಹೇಳಿ. ಸೊ ಇದಿಷ್ಟು ನಿಮಗೆ ಏನು ಭಾರತ ಸಾಂಸ್ಕೃತಿಕ ವಲಯಗಳು. ಸೊ ಇದ್ರ ನೆಕ್ಸ್ಟ್ ನಿಮಗೆ ನೃತ್ಯ ಮತ್ತು ನೃತ್ಯಗಳು, ಶಾಸ್ತ್ರೀಯ ನೃತ್ಯಗಳು, ನೃತ್ಯಗಾರರು ಯಾರು ಅಂತ ಇದನ್ನು ಕೇಳಿದ್ದಾರೆ ಎಕ್ಸಾಮಲ್ಲಿ. KSISL ಮತ್ತು PSL ಎಲ್ಲ ಕೇಳಿದ್ದಾರೆ. ಇದು FDSG ಕೇಳೋ ಚಾನ್ಸಸ್ ಇದೆ. ಭರತನಾಟ್ಯ ನಿಮ್ಗೆ ಇದನ್ನು ನೋಡಿ, ಇದೆಲ್ಲ ಏನೋ ಸ್ಮಾಲ್ ಸ್ಮಾಲ್ ಥಿಂಗ್ಸ್, ಇದರಿಂದಲೇ ನಿಮಗೆ ಮಾರ್ಕ್ಸ್ಗಳು ಡಿಫರ್ ಆಗೋದು. ಎಷ್ಟೊಂದು ಜನ ಇದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತೀರಾ. ಈಗ ನಿಮಗೂ ಅವ್ರಿಗೂ ಒಂದೊಂದು ಮಾರ್ಕ್ಸ್ ಡಿಫರ್ ಆಗೋದು ಇದರಲ್ಲೇ. ಈ ಬುದ್ಧಿವಂತರದ್ದು ಮಾಡ್ತಾ ಇದನ್ನೆಲ್ಲ ತಿಳ್ಕೊಂಡಿರ್ತಾರೆ. ಸೊ ಆವಾಗ ಅವ್ರು ಬರೆಯೋದು ನೀವು ಬರೆದೇ ಬರೆದಿರ್ತಾರೆ. ಆದರೆ ಇದು ನೀವೇನು ತಿಳ್ಕೊಂಡಿರಲ್ಲ ಅವ್ರು ತಿಳ್ಕೊಂಡಿರ್ತಾರೆ. ಸೊ ಅವ್ರಿಗೆ ನಿಮ್ಗಿಂತ ಒಂದು ಮಾರ್ಕ್ಸ್ ಜಾಸ್ತಿ ಬರುತ್ತೆ. ಆಗ ಶಾರ್ಟ್ ಲಿಸ್ಟ್ ಎಕ್ಸಾಮಲ್ಲಿ ಶಾರ್ಟ್ ಲಿಸ್ಟ್ ಆಗೋದು ನಿಮಗೆ ತೊಂದರೆ ಆಗುತ್ತೆ. ಒಂದು ಮಾರ್ಕ್ಸ್ ಎರಡು ಮಾರ್ಕ್ಸಿಂದ ಹೋಗುತ್ತೆ ಅಂತೀವಲ್ಲ, ಇದರಿಂದನೇ ಹೋಗೋದು. ಈ ಥರದ್ದು ಪರಿಸರದ ದಿನಗಳು ಮತ್ತು ಪರಿಸರದ ಅಂದರೆ ನಮ್ಮ ರಾಷ್ಟ್ರೀಯ ಉದ್ಯಾನಗಳು, ನದಿಗಳು, ಇದನ್ನೆಲ್ಲ ತಿಳ್ಕೊಂಡ್ರೆ ಆ ಒಂದು ಮಾರ್ಕ್ಸ್ ಎರಡು ಮಾರ್ಕ್ಸ್ ಜಾಸ್ತಿ ನಾವು ಗೇನ್ ಮಾಡೋಕ್ಕೆ ಸಾಧ್ಯ. ಶಾಸ್ತ್ರೀಯ ನೃತ್ಯ, ನೃತ್ಯಗಳು ನೋಡಿ, ಭರತನಾಟ್ಯ ಬಂದು ತಮಿಳ್ನಾಡಲ್ಲಿ, ಅದನ್ನು ಯಾರ್ಯಾರು ಮಾಡ್ತಾ ಇದ್ರು ಅಂತಕ್ಕಂಥದ್ದಿದೆ. ಇದನ್ನು ನಿಮಗೆ ಇದನ್ನು ನೀವು KSISL ಕೇಳ್ಬೋದು, ಬಟ್ FDSDA ಮತ್ತು PSI ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಕೇಳಲ್ಲ. ಬರೀ ನಿಮಗೆ ರಾಜ್ಯಗಳು ಕೇಳಿದ್ರೆ ಹೆಚ್ಚು. ಭರತನಾಟ್ಯಂ ತಮಿಳ್ನಾಡು, ಕುಚಿಪುಡಿ ಆಂಧ್ರ ಪ್ರದೇಶದವ್ರದ್ದು, ಕಥಕಳಿ ಕೇರಳ, ಮೋಹಿನಿಯಟ್ಟಂ ಕೇರಳ, ಮಣಿಪುರಿ ಮಣಿಪುರದಲ್ಲಿ, ಕಥಕ್ ಉತ್ತರ ಪ್ರದೇಶ, ಒಡಿಸಿ ಒಡಿಸಾದಲ್ಲಿ. ಇನ್ನು ನಿಮಗೆ ಇದನ್ನು ಇನ್ಕ್ಲೂಡ್ ಮಾಡಿಲ್ಲ,
ಸಂಗೀತ ಎರಡು ಥರ, ಶಾಸ್ತ್ರೀಯ ಸಂಗೀತ ಏನಿದೆ, ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ ಅಂತ ಹೇಳ್ತೀವಿ. ಕರ್ನಾಟಕ ಸಂಗೀತನ ನಾನು ಇಲ್ಲಿ ಇನ್ಕ್ಲೂಡ್ ಮಾಡಲು ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನಮ್ಮ ಕರ್ನಾಟಕ ಸಂಗೀತನ ಸೌತ್ ಇಂಡಿಯಾ ಅಂದರೆ ಕರ್ನಾಟಕ, ತಮಿಳುನಾಡು ಇಲ್ಲೆಲ್ಲ ಕರ್ನಾಟಕ ಸಂಗೀತನ ಯೂಸ್ ಮಾಡ್ತೀವಿ. ಮತ್ತು ತಮಿಳ್ ನಾರ್ತ್ ಇಂಡಿಯಾದಲ್ಲಿ ನಿಮಗೆ ಹಿಂದೂಸ್ತಾನಿ ಸಂಗೀತ ಯೂಸ್ ಮಾಡ್ತೀವಿ. ಹಿಂದೂಸ್ತಾನಿ ಸಂಗೀತ ಏನಾಗಿದೆ ಅಂದರೆ ನಮ್ಮ ಹಿಂದಿ, ನಮ್ಮ ಇದು ಹೇಗೆ ಪಾಶ್ಚಾತ್ಯ ಸಂಗೀತ ಜೊತೆ ಮಿಕ್ಸ್ಡ್ ಆಗಿದೆ, ಅದಕ್ಕೆ ಹಿಂದೂಸ್ತಾನಿ ಸಂಗೀತ ಅಂತ ಹೇಳ್ತೀವಿ. ನಮ್ಮ ಕರ್ನಾಟಕದ ಪ್ಯೂರ್ ನಮ್ಮ ಇಂಡಿಯನ್ದು ಕರ್ನಾಟಕ ಸಂಗೀತ ಅಂತ ಕರಿತೀವಿ. ಎರಡು ಟೈಪ್ ಸಂಗೀತ ಇದೆ, ಸೊ ಅದನ್ನು ನಾನು ನಿಮ್ಗೆ ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ, ಅದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಬಂದರೆ ನಿಮಗೆ ಅದರ ಸಣ್ಣ ಪುಟ್ಟ ನೃತ್ಯಗಳು. ನೃತ್ಯಗಳು ಅಂತಂದರೆ ಈಗ ನಿಮ್ಗೆ ತೊಗಲೆ ಆಟ ಇಲ್ಲಿದೆ ನೋಡಿ, ಇಲ್ಲಿ ಬಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ನೃತ್ಯ, ಸ್ಮಾಲ್ ನೃತ್ಯಗಳು ಅಂತಂದರೆ ರಾಜ್ಯ ಪಡ್ಡು ನಾಚ್ ಅಂದರೆ ಪಡ್ಡ ನಾಚ್ ಅಂದರೆ ಅಸ್ಸಾಮಲ್ಲಿ ಸಿಗುತ್ತೆ, ಮಾಳಸೂತ್ರಿ ಬಾವಲಿ ಅನ್ನೋದು ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ. ಅಂದರೆ ಇದೆಲ್ಲ ಚಿಕ್ಕ ಪುಟ್ಟ ನೃತ್ಯಗಳು, ಅಂದರೆ ಲೈಕ್ ತೊಗಲೆ ಆಟ. ಈಗ ನಮ್ಮ ಕರ್ನಾಟಕದಲ್ಲಿ ಬೊಂಬೆ ಆಟ ಏನು ಹೇಳ್ತೀವಿ, ತೊಗಲು ಬೊಂಬೆ ಆಟ ಅಂತೀವಲ್ಲ, ಕರ್ನಾಟಕದಲ್ಲಿ ಇದೆ ನೋಡಿ. ಅದನ್ನ ಹೆಸರನ್ನ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ. ಅದೇ ತಮಿಳ್ನಾಡು ಕೂಡ ಬೊಂಬಲಾಟ್ಟಂ ಅಂತ ಕರೀತಾರೆ, ಟೊಲ್ವಮ್ ಕುಥು ಅಂತ ಕೇರಳದಲ್ಲಿ ಕರೀತಾರೆ, ಪಾವ ಕಥಕ್ಕಳಿ ಅಂತ ಕರೀತಾರೆ, ಮತ್ತು ರಾಜಸ್ಥಾನ ಕಟ್ಟಪುತ್ತಲಿ ಅಂತ. ಅಂದರೆ ಈ ಬೆದರು ಬೊಂಬೆ ಆಟ ಏನು, ನಾವು ಬಿದಿರಲ್ಲಿ ಕಟ್ಕೊಂಡು ಬೊಂಬೆ ಆಟ ಆಡ್ತೀವಿ, ತೊಗಲು ಗೊಂಬೆ ಆಟ ಅಂತ ಕರ್ನಾಟಕದಲ್ಲಿ, ಅದನ್ನು ಬೇರೆ ಬೇರೆ ರಾಜ್ಯದಲ್ಲಿ ಏನೇನು ಕರೀತಾರೆ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿರತಕ್ಕಂಥದ್ದು. ಸೊ ಈ ಹೆಸರುಗಳು ಅಷ್ಟೇ ಸ್ನೇಹಿತರೆ ಇದು. ಮತ್ತು ಸಮರ ನೃತ್ಯ, ಸಮರ ನೃತ್ಯ ಅಂದರೆ ಕುಸ್ತಿ ಆಡ್ತ ಕಲೆಕಾರ ತೋರಿಸ್ಕೊಂಡು ನೃತ್ಯ ಮಾಡ್ತಕ್ಕಂಥದ್ದು, ಅದನ್ನ ಕಲಾರಿ ಪಯಟ್ಟು ಅಂತಾರೆ ಕೇರಳದಲ್ಲಿ, ಚೋಲಿಯಾ ಅಂತಾರೆ ಉತ್ತರಾಚಲದಲ್ಲಿ, ಪಾಂಗ್ಲಹ ಬೋಸೋ ಬೋಸೋಲ್ ಅಂತಾರೆ ಸಿಕ್ಕಿಮಲ್ಲಿ, ಘಾಟ್ಕಾ ಅಂತಾರೆ ಪಂಜಾಬಲ್ಲಿ, ಪೈಕಾ ಒಡಿಶಾದಲ್ಲಿ ಪೈಕಾ ಅಂತಾರೆ, ತಖ್ತಾ ಅಂದರೆ ಮಣಿಪುರದಲ್ಲಿ ತಖ್ತಾ ಅಂತ ಕರೀತಾರೆ. ಇಲ್ಲಿದೆ ಚಿತ್ರದಲ್ಲಿ ಇದೆ ನೋಡಿ, ಹಿಂಗೆ ಕುಸ್ತಿ ಆಡಿಕೊಂಡು ಅಂದರೆ ಫೈಟ್ ಮಾಡಿಕೊಂಡು ಖಡ್ಗ ಇಟ್ಕೊಂಡೆಲ್ಲ ಇದು ಮಾಡ್ತಾ ಇರ್ತಾರೆ, ಖಡ್ಗ ಆಗಿರ್ಬೋದು, ಚಾಕು ಆಗಿರ್ಬೋದು, ಚಾಕು ಚೂರಿ ಟೈಪ್ ಇಟ್ಕೊಂಡು ಅವ್ರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅದನ್ನ ಸಮರ ನೃತ್ಯಗಳು ಅಂತ ಹೇಳ್ತೀವಿ, ಡಿಫೆನ್ಸ್ ಡ್ಯಾನ್ಸ್ ಅಂತ ಹೇಳ್ತೀವಿ ಅದನ್ನ. ದಾಂಪತ್ಯ ನೃತ್ಯಗಳು ಅಂದರೆ ಈಗ ಇಬ್ಬರು ಸೇರಿ ಮಾಡ್ತಕ್ಕಂಥದ್ದು, ಅದನ್ನು ಯಾವ ರಾಜ್ಯದಲ್ಲಿ ಏನೇನು ಹೆಸರಲ್ಲಿ ಕರೀತಾರೆ ಅಂತಕ್ಕಂಥದ್ದು ಇಲ್ಲಿದೆ ನೋಡಿ. ಅಂದರೆ ಪೈಕಾ ಅಂತಂದರೆ ಒಡಿಶಾದಲ್ಲಿ ಪೈಕಾ ಅಂತ ಕರೀತಾರೆ, ಗತಕ್ ಅಂತ ಕರೀತಾರೆ ಪಂಜಾಬಲ್ಲಿ, ಚೋಲಿಯನ್ನು ಉತ್ತರ ಕನ್ನಡದಲ್ಲಿ, ಕಲಾರಿವಾಪಟ್ಟು ಅಂತ ಕೇರಳದಲ್ಲಿ ಕರೀತಾರೆ, ಪಾಂಗ್ ಹಬೋಸೋಲ್ ಅಂತ ಸಿಕ್ಕಿಮಲ್ಲಿ, ತಗ್ಬಾ ಮಣಿಪುರದಲ್ಲಿ ಈ ರೀತಿ ಕರೀತಾರೆ. ಅಂದರೆ ಇದು ದಾಂಪತ್ಯ ನೃತ್ಯಗಳಂದು ಇಬ್ಬರು ಸೇರಿ ಆಡ್ತಕ್ಕಂಥ ನೃತ್ಯಗಳು, ಗಂಡು ಹೆಣ್ಣು. ಸೊ ಇದು ದಾಂಪತ್ಯ ನೃತ್ಯಗಳು. ಬನ್ನಿ ನಾವು ನೆಕ್ಸ್ಟ್ ಇದಕ್ಕೆ ಹೋಗೋಣ. ಚಿತ್ರಕಲೆ, ಚಿತ್ರಕಲೆ ಬಂದು ನಿಮಗೆ ಇಂಪಾರ್ಟೆಂಟ್ ಅಂದರೆ ಇದೇ ಇಂಪಾರ್ಟೆಂಟು ತಾಂಜಾ. ಇದು ನಾನು ಚಿತ್ರಕಲೆ ಮತ್ತು ಶಿಲ್ಪಕಲೆ ಇದೆಯಲ್ಲ, ಇದು IAS ಪಾಯಿಂಟ್ ಆಫ್ ವ್ಯೂಯಿಂದ ತುಂಬ ಇಂಪಾರ್ಟೆಂಟು, ಆದರೆ ಇಲ್ಲಿ ನಾನು ಅದ್ರ ಬಗ್ಗೆ ತುಂಬ ಸೂಕ್ಷ್ಮವಾಗಿ ಹೇಳ್ತೀನಿ, ಸವಿಸ್ತಾರವಾಗಿ ಹೇಳಲ್ಲ, ಅದಕ್ಕೆ ಬೇರೆ ಒಂದು ನಾನು ವಿಡಿಯೋ ಮಾಡಬೇಕಾಗುತ್ತೆ. ಅಲ್ಲಿ IAS ಕೇಳೋ ಕ್ವಶನ್ ರೀತಿನೇ ಬೇರೆ. ಅಂದರೆ ಈಗ ಏನು, ನಾನು ಈಗ ಫಾರ್ ಎಕ್ಸಾಂಪಲ್ ನೃತ್ಯ ಹೇಳಿದೆ, ಮೋಹಿನಿ ಅಟ್ಟಂ ಅಂದರೆ ಎಲ್ಲ ಆಡ್ತೀವಿ, ಕೂಚಿಪುಡಿ ಇಲ್ಲಿ ನೋಡಿ ಇಲ್ಲಿಗೆ ಬರ್ತೀನಿ ತೋರಿಸ್ತೀನಿ ನಿಮಗೆ, ಇಲ್ಲಿ ಇಲ್ಲಿದೆ ನೋಡಿ, ಇಲ್ಲಿ ಏನು ಕೂಚಿಪುಡಿ ಆಂಧ್ರ ಪ್ರದೇಶದಲ್ಲಿ ಆಡ್ತೀವಿ, ಅದರ ಆಡೋ ಸ್ಟೈಲ್ ಹೆಂಗೆ, ಆ ಡ್ಯಾನ್ಸ್ ಮಾಡೋ ಸ್ಟೈಲು, ಅದನ್ನು ಕೇಳ್ತಾರೆ ಕ್ವಶನ್ನಲ್ಲಿ. ಅಂದರೆ ಹಿಂಗೆ ಕೈ ಮೇಲಿರುತ್ತೆ, ಸೊಂಟ ಈ ರೀತಿ ಬಳಕೆ ಇರುತ್ತೆ, ಈ ರೀತಿ ಡ್ರೆಸ್ ಹಾಕ್ಕೊಂಡಿರ್ತಾರೆ, ಅಂಥ ಈ ಡ್ಯಾನ್ಸ್ಗೆ ನಾವು ಏನಂತ ಕರಿತೀವಿ ಅಂತ ಕೇಳ್ತಾರೆ. ಈ ರೀತಿ IAS ಕ್ವಶನ್ ಕೇಳೋದು. ನಿಮ್ಮ ಬೇರೆ KS ಈ ಸ್ವಲ್ಪ ಈ ರೀತಿನೇ ಬರುತ್ತೆ, ಇಲ್ಲಾಂದರೆ ಈ ರೀತಿ ಡೈರೆಕ್ಟಾಗಿ ಕೇಳ್ತಾರೆ. ಏನಂತ ಅಂದರೆ ಕೇರಳದಲ್ಲಿ ಇರುವಂಥ ಶಾಸ್ತ್ರೀಯ ನೃತ್ಯ ಯಾವುದು ಅಂತ ಈ ರೀತಿ ಕೇಳ್ತಾರೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ, ಇದೇ ಡಿಫ್ರೆನ್ಸ್ IAS KS ನಿಮಗೆ ಏನಿಲ್ಲ, ಅದನ್ನು ನೀವು ಏನು ತಿಳ್ಕೊಂಡಿರ್ತೀರ ಅದ್ರ ಬಗ್ಗೆ ಡೀಪಾಗಿ ತಿಳ್ಕೊಳ್ಳೋದನ್ನ ನಾವು IAS ಅಂತ ಹೇಳಬೇಕಷ್ಟೆ. ಇನ್ನೊಂದು ಚಿತ್ರಕಲೆಗೆ ಬಂದರೆ ತಾಂಜಾವೂರು ಚಿತ್ರಕಲೆ, ಅಂದರೆ ಇದು ತಾಂಜಾವೂರು ಚಿತ್ರಕಲೆ ಪ್ರಸಿದ್ಧ ಗಾಜಿನ ಚಿತ್ರಕಲೆ. ಗಾಜಿನ ಮೇಲೆ ಬಿಡೋಕ್ಕಂಥ ಶಿವ ವಿಷ್ಣು ದೇವರು ಚಿತ್ರ ಕಾಣಿಸುತ್ತೆ, ಇದನ್ನು ತಾಂಜಾವೂರು ಚಿತ್ರಕಲೆ ಅಂತ ಕರಿತೀವಿ. ಇದು ಕೂಡ ಇಂಪಾರ್ಟೆಂಟ್ ಕೇಳ್ತಾರೆ, KS IAS ತುಂಬ ಇಂಪಾರ್ಟೆಂಟ್. ಅದೇ ಥರ ಮಧುಬನಿ ಚಿತ್ರಕಲೆ, ಇದು ಮಿಥಿಲಾ ಪ್ರದೇಶ ಗೋಡೆ ಮೇಲೆ ಚಿತ್ರಿಸಲು, ಅಂದರೆ ಗೋಡೆ ಮೇಲೆ ಚಿತ್ರ ಬರೆಯೋದನ್ನ ಯಾವ ಚಿತ್ರಕಲೆ, ಅದು ಯಾವ ಪ್ರದೇಶದಲ್ಲಿ ಮಿಥಿಲಾ, ಅದನ್ನ ಮಧುಬನಿ ಚಿತ್ರಕಲೆ ಅಂತ ಹೇಳ್ತೀವಿ. ಪ್ರಾಚೀನ ಚಿತ್ರಕಲೆಗಳು, ಪ್ರಾಚೀನ ಚಿತ್ರಕಲೆಗಳು ಅಂದರೆ ತುಂಬ ಪ್ರಾಚೀನ ಕಲ್ಲಲ್ಲಿ ಕೆತ್ಕೊಂಡು ಬರಿತಿದ್ರು, ಯಾವುದೋ ಗುಹೆಗಳ ಮೇಲೆ ಕಲ್ಲು ಬಂಡೆಗಳಲ್ಲಿ, ಭೀಮ್ಬೆಟ್ಕ, ಹೋಗಿಮರ, ಅದಮ್ಗರ್, ಮಿರ್ಜಾಪುರ, ಕೋಪಗಲ್ಲು ಇತ್ಯಾದಿ ಸ್ಥಳಗಳು ಕಾಣಬರುತ್ತೆ. ಗುಹೆಗಳ ಚಿತ್ರಕಲೆ ಅಜಂತ ಗುಹೆಗಳಲ್ಲಿ ಭಾಗ್, ಚಿತ್ರನವಾಸ ಸ್ಥಳ, ಬೌದ್ಧ ಮತ್ತು ಹಿಂದೂ ಧರ್ಮ ಚಿತ್ರಕಲೆ ಕಾಣುತ್ತಿವೆ. ಅದೇ ಥರ ಕಿಶನ್ ಫಟ್ ಚಿತ್ರಕಲೆ ಅಂತ ಏನಿದೆ, ಅದು ಇದು ರಾಜಸ್ಥಾನ ಚಿತ್ರಕಲೆಯ ಒಂದು ವಿಧ. ಇದು ರಾಧಾಕೃಷ್ಣ ಪ್ರೇಮ ಪ್ರಸಂಗವನ್ನು ತೋರಿಸ್ತಕ್ಕಂಥದ್ದು ಈ ಚಿತ್ರಕಲೆ ಇಲ್ಲಿದೆ ನೋಡಿ, ಕಿಶನ್ ಫಟ್ ಅಂತ. ಹೈದರಾಬಾದ್ ಚಿತ್ರಕಲೆ ಬಂದು ಬಿಜಾಪುರಿ ಮತ್ತು ಗೋಲ್ಕಂಡ ಚಿತ್ರಕಲೆ, ಯಾಕಂದರೆ ಗೋಲ್ಕಂಡ ಬಿಜಾಪುರ ಅಲ್ಲೆಲ್ಲ ನಿಮ್ಗೆ ಗೊತ್ತು ಆದಿಲ್ ಶಾಹಿ ಮನೆ ತಂದೆಯವರು ಆಳ್ತಾ ಇದ್ರು, ಆ ಟೈಮಲ್ಲಿ ಬಂದಂಥ ಚಿತ್ರಕಲೆ ಹೈದರಾಬಾದ್ ಚಿತ್ರಕಲೆ. ಲೇಪಾಕ್ಷಿ ಚಿತ್ರಕಲೆ ಅಂದರೆ ವಿಜಯನಗರ ಸಾಮ್ರಾಜ್ಯ ದೇವಾಲಯದ ಮೇಲೆ ಚಿತ್ರಿಸಿದ ಚಿತ್ರಕಲೆ ಲೇಪಾಕ್ಷಿ ಚಿತ್ರಕಲೆ ಅಂತ ಕರಿತೀವಿ. ಅದೇ ಥರ ಮೇವಾಡದ ಚಿತ್ರಕಲೆ, ಮೇವಾಡದ ಚಿತ್ರಕಲೆ ಹೆಂಗೆ ಅಂದರೆ ರಾಜಸ್ಥಾನದ ರಾಗಮಾಲ ಶೈಲಿಯ ಚಿತ್ರಕಲೆ, ಕೃಷ್ಣ ಮತ್ತು ಗೋಪಿಗರ ಜೊತೆಗಿರೋ ಕಂಡು ಬರುತ್ತದೆ. ಅಂದರೆ ಮೇವಾಡದಲ್ಲಿ ಕೃಷ್ಣ ಗೋಪಿ ಅವರೆಲ್ಲ
ನೀವು ನೋಡ್ಬೋದು ಅವರೆಲ್ಲ ಕೃಷ್ಣ ಈ ಗೋಪಿ ಅವರೆಲ್ಲ ವೈಷ್ಣವರು, ಆ ರಾಜಸ್ಥಾನ ಆ ಕಡೆ ಎಲ್ಲ ಅವರೆಲ್ಲ ಕೃಷ್ಣ ಮತ್ತು ಗೋಪಿಕೆಯರ ಜೊತೆ ಆಡ್ತಾರೆ. ಯಾಕಂದ್ರೆ ನಿಮ್ಗೆ ಗುಜರಾತ್ ರಾಜಸ್ಥಾನ ಎಲ್ಲ ಬಂದರೆ ಅಲ್ಲೇ ನಮ್ಮ ಕೃಷ್ಣನ ಜನ್ಮ ಸ್ಥಳ ಇತ್ತು ಅಂತ ನಿಮ್ಗೆ ಗೊತ್ತಿದೆ, ಅದು ಸಮುದ್ರದಲ್ಲಿ ಮುಳುಗಿದೆ ಅಂತ ಗೊತ್ತಿದೆ ಮಥುರಾ. ಸೊ ಅದರಿಂದ ಅಲ್ಲೆಲ್ಲ ವೈಷ್ಣವರು ಜಾಸ್ತಿ ಇದ್ದಾರೆ. ಸೊ ಅಲ್ಲಿ ಈ ಚಿತ್ರಕಲೆ ಮೇವಾಡದ ಚಿತ್ರಕಲೆ ಅಂತ ಕೇಳ್ತೀವಿ ಅಂತ ಕರಿತೀವಿ. ಮತ್ತು ಇನ್ನೊಂದು ರಾಧಾಕೃಷ್ಣ ಪ್ರೇಮ ಪ್ರಸಂಗ ಅಂದರೆ ಕಿಶನ್ ಫುಡ್ ಚಿತ್ರಕಲೆ ಮೇಲ್ಗಡೆ ಹೇಳಿದೆ ಅದು. ಮತ್ತು ಅದೇ ಥರ ಭಾರತ ಆಧುನಿಕ ಚಿತ್ರಕಲಾವಿದರು ಯಾರು ಆಧುನಿಕ ಚಿತ್ರಕಲಾವಿದರು ಅಂದರೆ ನಮಗೆ ಬ್ರಿಟಿಷ್ ಬಂದಾಗಿಂದ ಇದ್ದಕ್ಕಿಂಥ ಚಿತ್ರಕಲೆಗಳು, ಗೀತಾ ವದೇರಿ, ಎಮ್ ಎಫ್ ಹುಸೇನ್, ಜೈಮಿನಿ ರಾಯ್, ನಂದಲಾಲ್ ಘೋಷ್, ಬಿ ವೆಂಕಟಪ್ಪ, ಎಚ್ ಎಸ್ ರಾಜಾ, ವಾಸುದೇವ ಗಾಯಕೊಂಡ, ತಯ್ಯಬ್ ಮೆಹ್ತಾ, ಇವರೆಲ್ಲ ಆಧುನಿಕ ಚಿತ್ರಕಲೆಗಳವರು. ಇವರ ಹೆಸರು ಕೇಳ್ಬಿಟ್ಟು ಇವರು ಯಾವ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರು ಅಂತ ಕೇಳ್ತಾರೆ. ಎಮ್ ಎಸ್ ಹುಸೇನ್ ಕೇಳಿದ್ದಾರೆ, ಮತ್ತು ಜೈಮಿನಿ ರಾಯ್ದ ಕೇಳಿದ್ದಾರೆ ಕ್ವಶನ್ಸ್ ಆಲ್ರೆಡಿ. ಅಂದರೆ ಇವರು ಯಾವ ಕಲೆಗಳಲ್ಲಿ ನಿಸೀಮರಾಗಿದ್ದರು ಅಂತೇಳಿ, ಅಂದರೆ ಇವರು ಚಿತ್ರ ಬಿಡ್ಸೋಕ್ಕೆ ಚಿತ್ರಕಲಾವಿದರು ಅಂತ. ಅದೇ ಥರ ಶಿಲ್ಪಕಲೆ, ಶಿಲ್ಪಕಲೆ ಕೂಡ ತುಂಬ ವಿಶೇಷವಾದಕ್ಕಂಥದ್ದು. ಇಲ್ಲಿ ನೀವು ಶಿಲ್ಪಕಲೆಯಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ನಾಲ್ಕು ಥರ ಶಿಲ್ಪಕಲೆ ಇಂಪಾರ್ಟೆಂಟ್. ಯಾವುದೋ ಇದು ಅಂತಂದರೆ ಇಲ್ಲಿ ಗಾಂಧಾರ ಮಥುರಾ ಏನಿದೆ ಅದು ದ್ರಾವಿಡ ಮತ್ತು ಕೆಳಗಡೆ ವೇಸರ, ಇದು ಇಷ್ಟು ತುಂಬ ಇಂಪಾರ್ಟೆಂಟ್ ಕೇಳಿ ಕ್ವಶನ್ನಲ್ಲಿ ರಿಪೀಟ್ ಆಗ್ತಾನೆ ಇದೆ. ಬನ್ನಿ ಒಂದೊಂದಾಗಿ ತಿಳ್ಕೊಳ್ಳೋಣ. ಶಿಲ್ಪಕಲೆಯಲ್ಲಿ ಗಾಂಧಾರ ಕಲೆ ಅಂತಂದ್ರೇನು? ಭಾರತೀಯ ಮತ್ತು ಗ್ರೀಕ್ ಪದ್ಧತಿ ಮಿಶ್ರಣ. ಗಾಂಧಾರ ಅಂದರೆ ನಿಮಗೆ ಬುದ್ಧನದು ಕೂಡ ಗಾಂಧಾರ ಕಲೆ ಬೇರೆ ಇದೆ, ನಮ್ಮ ಭಾರತದ ಕಲೆ ಬೇರೆ ಇದೆ. ಅವನ ಮೈ ಮೇಲೆ ಹಿಂಗೆ ಬಳ್ಳಿಗಳು ಬಿಡಿಸೋದು ತೋಳ್ ಮೇಲೆಲ್ಲ, ಮತ್ತು ಮುಖದ ಇದರಲ್ಲಿ ನಿಮಗೆ ಕ್ಲೀನಾಗಿ ತಲೆ ಬಾಚಿರೋ ಥರ, ಜಡೆ ಕಟ್ಟಿರೋ ಥರ, ಇದೆಲ್ಲ ಗಾಂಧಾರ ಕಲೆಗಳು. ಭಾರತೀಯ ಮತ್ತು ಗ್ರೀಕ್ ಪದ್ಧತಿ ಅದು ಇದಾಗಿದೆ. ಸ್ಥಳ ಇಲ್ಲಿ ಪೇಶಾವರ ಅಫ್ಘಾನಿಸ್ತಾನದಲ್ಲಿ ಸಿಗ್ತದೆ. ಮತ್ತು ಮಥುರಾ ಕಲೆ, ಮಥುರಾ ಕಲೆ ಅಂದರೆ ಇದು ನಮ್ಮ ಮಥುರಾದಲ್ಲಿ ಸಿಗ್ತಿರಕ್ಕಂಥ, ಇದು ನಗರ ಮತ್ತು ಶಿಖರ ಶೈಲಿಯ ಹಿಂದೂ ಧರ್ಮದ ದೇವಾಲಯಗಳನ್ನು ಹೊಂದಿದೆ. ಮಥುರಾ ಹಿಂದೂ ಧರ್ಮ ದೇವಾಲಯ ದಿಲ್ಲಿ ವಿದಿಶಾ ರಾಜಗೃಹ ಹೈಹೊಳೆಯಲ್ಲೆಲ್ಲ ಸಿಗುತ್ತೆ ಇದರದ. ಒಡಿಶಾ ಕಲೆ ಅಂದರೆ ಶಿಖರಗಳನ್ನು, ಒಡಿಶಾದಲ್ಲಿ ಕೋನಾರ್ಕ್ ಇರಬೇಕು, ಸನ್ ಟೆಂಪಲ್ ಅಂತ ಏನು ಹೇಳ್ತೀವಿ, ಕೋನಾರ್ಕ್ ಟೆಂಪಲ್, ಸನ್ ಟೆಂಪಲ್ ಅನ್ನು ಹೇಳ್ತೀವಿ, ಜಗನ್ನಾಥ ದೇವಾಲಯ ಇದೆಲ್ಲ ಅದೆಲ್ಲ ಶಿಖರಗಳ ಹೊಂದಿದೆ, ಅದನ್ನ ಒಡಿಶಾ ಕಲೆ ಅಂತಲೇ ಕರಿತೀವಿ. ಕೋನಾರ್ಕ್ ಪುರಿ, ಭುವನೇಶ್ವರ ಪುರಿಯ ಜಗನ್ನಾಥ ದೇವಾಲಯ ಸ್ಥಳ ನೋಡಿ ಅಲ್ಲಿದೆ. ಮತ್ತು ಅದೇ ಥರ ಗುಹೆಗಳು, ಗುಹೆಗಳಲ್ಲಿರ್ತಕ್ಕಂಥ ಚಿತ್ರಗಳನ್ನು ಪುರಾತನ ಧಾರ್ಮಿಕ ಪದ್ಧತಿಯದು ರಚನೆ ಆಗಿರ್ತಕ್ಕಂಥದ್ದು ಅದೆಲ್ಲ ಎಲ್ಲಿ ಸಿಗುತ್ತೆ? ಗಾಯಾ, ಬಿಂಬೆಟ್ಕ, ಅಲ್ಲೆಲ್ಲ ಸಿಗುತ್ತೆ. ದ್ರಾವಿಡದ ಗೋಪುರ ಮತ್ತು ಮಹಾದ್ವಾರ, ನಮ್ಮ ತಂಜಾವೂರು ಮತ್ತು ಈ ಮಹಾಬಲಿಪುರಂ ಇಲ್ಲೆಲ್ಲ ಬಂದರೆ ದ್ರಾವಿಡ ಶಿಲ್ಪಿ ತಮಿಳ್ನಾಡಲ್ಲಿ ಇರ್ತಕ್ಕಂಥದ್ದು ಮತ್ತು ಕರ್ನಾಟಕದಲ್ಲಿ ಸಿಗ್ತವೆ ನಿಮಗೆ. ಗೋಪುರ ಇರೋದು, ಮಹಾದ್ವಾರ ದೊಡ್ಡದಾಗಿರೋದ ದ್ವಾರ ಇರೋದು, ಮತ್ತು ಎಂಟ್ರೆನ್ಸ್ ಆಗ್ತದ ತಕ್ಷಣ ದೊಡ್ಡದಾಗಿರತಕ್ಕಂಥ ಹಜಾರ ಇರೋದು, ಅದೆಲ್ಲ ಏನು ಹೇಳ್ತೇವೆ ಇಲ್ಲಿ ನೋಡಿ, ತಾಂಜಾವೂರದಲ್ಲಿ ಸಿಗುತ್ತೆ ನಿಮಗೆ. ಮತ್ತು ಇಂಡೋ ಇಸ್ಲಾಮಿಕ್, ಇಂಡೋ ಇಸ್ಲಾಮಿಕ್ ಅಂದರೆ ಯಾವಾಗ ಇವ್ರು ಬಂದರು, ಮೊಘಲರು ಬರ್ತಾರೆ ಅವರು, ಮತ್ತು ಸುಲ್ತಾನ್ ದೆಹಲಿ ಸುಲ್ತಾನರ ಏನು ಆಳ್ತಾರೆ ಆ ಟೈಮಲ್ಲೇ ಅದು ಬಂದಿರತಕ್ಕಂಥದ್ದು. ಅದು ಗುಮ್ಮಟಗಳು, ಕಮಾನ್ ಮತ್ತು ಉದ್ಯಾನಗಳು ನೋಡಿರ್ತೀರ ನೀವು, ದೆಹಲಿಯಲ್ಲಿ ನೋಡಿರ್ತೀರ, ಕರ್ನಾಟಕದಲ್ಲೂ ಸಿಗುತ್ತೆ ನಿಮಗೆ, ಬಿಜಾಪುರದಲ್ಲೆಲ್ಲ ನೋಡಿರ್ತೀರ. ಇಂಡೋ ಇಸ್ಲಾಮಿಕ್ ಶೈಲಿ ಇದೆ ಅದು, ಗುಮ್ಮಟಗಳು, ಕಮಾನ್ಗಳು, ಉದ್ಯಾನವನಗಳು ಏನಿರ್ತದೆ, ದೆಹಲಿ, ಆಗ್ರಾ, ಜೈನ್ಪುರಂ, ಹೈದರಾಬಾದಲ್ಲೆಲ್ಲ ಸಿಗುತ್ತೆ. ಮತ್ತು ಸ್ತಂಭಗಳು, ಅಶೋಕನ ಶಾಸನವನ್ನು ಕೆತ್ತಿಸಲಾಗಿದೆ, ಸ್ತಂಭಗಳ ಶಾಸನ ಅಂತ ಹೇಳ್ತೀವಿ ಅದನ್ನ, ಅದು ಸಾರನಾಥ ರಾಮ್ಪುರದಲ್ಲಿ ಸಿಗುತ್ತೆ. ಸ್ತೂಪ, ಸ್ತೂಪ ಬೌದ್ಧರದು, ಅವ್ರು ಉಳ್ಕೋತಿದ್ದು ಮತ್ತು ಭಜನೆ ಏನು ಮಾಡ್ತಿದ್ರು ಸ್ತೂಪ ಅಂತ ಕರಿತೀವಿ. ಬೌದ್ಧ ಧರ್ಮೀಯ ಶಿಲ್ಪ ಕಲೆ ಅದು. ಸಾಂಚಿ, ಅಮರಾವತಿ, ಅಮರಾವತಿ ಬಂದು ನಿಮಗೆ ಸಾಂಚಿ ಬಂದು ಮಧ್ಯಪ್ರದೇಶದಲ್ಲಿದೆ, ಅಮರಾವತಿ ಬಂದು ನಿಮಗೆ ಆಂಧ್ರ ಪ್ರದೇಶ ಸಿಗುತ್ತೆ. ಅದೇ ಥರ ಭರೂಚ್ ಮತ್ತು ನಾಗಾರ್ಜುನ ಕೊಂಡ ಅಲ್ಲೆಲ್ಲ ನಿಮಗೆ ಸ್ತೂಪಗಳು ಸಿಗುತ್ತದೆ. ಅದೇ ಥರ ಚಂದೇಲ್ ಕಲೆ, ಚಂದೇಲ್ ಕಲೆ ಅಂದರೆ ಶೃಂಗಾರ ಶಿಲ್ಪಕಲೆಗೆ ಒತ್ತು, ಅಂದರೆ ಖಜುರಾಹೋ ಮಧ್ಯಪ್ರದೇಶದಲ್ಲಿ ಖಜುರಾಹೋ ಅಂತ ನಿಮಗೆ ಅಲ್ಲಿಗೆ ಹೋದರೆ ತುಂಬ ಶೃಂಗಾರವಾಗಿ ಬಿಡಿಸಿರ್ತಾರೆ ಎಲ್ಲ ಚಿತ್ರಕಲೆಗಳು. ಮಧ್ಯಪ್ರದೇಶಕ್ಕೆ ಸಿಗುತ್ತೆ ಖಜುರಾಹೋ ಅಂತಕ್ಕಂಥದ್ದೆಲ್ಲ ಶೃಂಗಾರ ಶಿಲ್ಪಗಳಿಗೆ ಹೊತ್ತು ಚಂದೇಲ್ ಕಲೆ ಅಂತ ಕರಿತೀವಿ. ವಿಜಯನಗರ ಅಲಂಕೃತ ಸ್ತಂಭಗಳುಳ್ಳ ಹಜಾರ್ಗಳು ಇದು ಹಂಪಿಲಿ ಸಿಗುತ್ತೆ. ಮತ್ತು ವೇಸರ, ವೇಸರ ಕೇಳ್ತಾರೆ ತುಂಬ ಕರ್ನಾಟಕದಲ್ಲಿ, ನಾಗರ ಮತ್ತು ದ್ರಾವಿಡ ಶಿಲೆ ಮಿಶ್ರಣ. ಈ ಹೊಯ್ಸಳರು ಏನು ಮಾಡಿದರು ನಿಮಗೆ, ಈ ಹಳೆಬೀಡು ಇದರಲ್ಲೆಲ್ಲ ಇದೆಯಲ್ಲ ಅದು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಹಳೆಬೀಡು ಮತ್ತು ಅಲ್ಲಿ ಇಲ್ಲಿ ನಾಗರ ಮತ್ತು ದ್ರಾವಿಡ ಶೈಲಿ ಎರಡು ಮಿಕ್ಸ್ ಆಗಿರೋದು, ಅದನ್ನು ವೇಸರ ಅಂತ ಕರಿತೀವಿ. ಅಂದರೆ ದ್ರಾವಿಡ ಅಂತಂದರೆ ನಮ್ಮ ಸೌತು, ನಾಗರ ಅಂತ ನಿಮಗೆ ನಾರ್ತ್ ಅಂತ ತಗೋಬೇಕು. ನಾರ್ತ್ ಸೌತ್ ಎರಡೂ ಮಿಶ್ರಣ ಆಗಿರ್ತಕ್ಕಂಥದ್ದು, ಐಹೊಳೆ, ಪಟ್ಟದಕಲ್ಲು ಅಲ್ಲೆಲ್ಲ ಸಿಗುತ್ತೆ. ಇವನ್ ಬೇಲೂರು ಹಳೆಬೀಡು ಇದೆ, ಅದರ ವೇಸರ ಕಲೆಗಳು ಅಂತ ಹೇಳ್ತೀವಿ. ಸೊ ಇದೆಲ್ಲ ಶಿಲ್ಪ ಕಲೆಗಳು ಸ್ನೇಹಿತರೆ. ಸೊ ಇದು ಹಾಂ, ಮತ್ತು ನಿಮಗೆ ಬಂದರೆ ಇಲ್ಲಿ ಹಬ್ಬಗಳು, ಹಬ್ಬಗಳು ತುಂಬ ಇಂಪಾರ್ಟೆಂಟು. ಇದು ಕೇಳ್ತಾರೆ ಎಕ್ಸಾಮಲ್ಲಿ, ಕೇಳಿದ್ದಾರೆ ಎಲ್ಲ ಎಕ್ಸಾಮಲ್ಲೂ ಕೇಳಿದ್ದಾರೆ, ನಿಮಗೆ ಚಿಕ್ಕ ಎಕ್ಸಾಮಿಂದ ದೊಡ್ಡ ಎಕ್ಸಾಮ್ ಅಂತಂದರೆ ಹೈಯೆಸ್ಟ್ ಲೆವೆಲ್ ತಂಗನೂ ಕೇಳಿದ್ದಾರೆ. ಹಬ್ಬಗಳಲ್ಲಿ ಯಾವ ಹಬ್ಬನ ಯಾವ ರಾಜ್ಯದಲ್ಲಿ ಅದರ ವಿಶೇಷತೆ ಏನು ಅಂತ ನೋಡೋಣ. ಇಲ್ಲಿ ನೋಡಿ, ಓಣಂ ಅದು ಹಿಂದೂ ಕೇರಳದಲ್ಲಿ ಆಚರಿಸ್ತಕ್ಕಂಥ ಹಬ್ಬ, ಜಾನುವಾರುಗಳ ಹಬ್ಬ ಅಂತ ಕೂಡ ಕರೀತಾರೆ ಅದನ್ನ. ಬಿಹು, ಬಿಹು ಅಂತಕ್ಕಂಥದ್ದು ನಿಮಗೆ ಅಸ್ಸಾಂನಲ್ಲಿ ಸಸಿ ನೆಡುವಾಗಲಿಗೆ ಆಚರಿಸುವ ಹಬ್ಬ ಅದು. ನವರಾತ್ರಿ 9 ರಾತ್ರಿ ದುರ್ಗಾದೇವಿ ಆರಾಧಿಸುವ ಹಬ್ಬ ಅದು. ನವರಾತ್ರಿನ ನೀವು ಎಲ್ಲ ಕಡೆ ಆಚರಿಸ್ತೀವಿ ನಾವು, ಬೆಂಗಳೂರು ಅಂದರೆ ಕರ್ನಾಟಕ, ಬಂಗಾಳ, ನಾರ್ತ್ ಇಂಡಿಯಾ ಎಲ್ಲ ಕಡೆ ಆಚರಿಸ್ತೀವಿ. ದೀಪಾವಳಿ ಹಿಂದೂ ಧರ್ಮ ಆಚರಿಸುವ ದೀಪೋತ್ಸವ ಹಬ್ಬ.
ಕುಂಭಮೇಳ, ಅಲಹಾಬಾದ್, ನಾಸಿಕ್, ಉಜ್ಜಯಿನಿ, ಹರಿದ್ವಾರ ಹಿಂದೂಗಳು ಆಚರಿಸಿದ ತೀರ್ಥಯಾತ್ರೆ. ಕುಂಭಮೇಳ ಅಂತಕ್ಕಂಥದ್ದು ಅದೊಂದು ಟೈಮ್, ಆ ಒಂದು ನಕ್ಷತ್ರ ಆ ಒಂದು ರಾಶಿಯಲ್ಲಿ ಬಿದ್ದಾಗ ಏನು ಪ್ರಯಾಗ, ಇವಾಗ ಮೊನ್ನೆ ಪ್ರಯಾಗದಲ್ಲಾಯಿತು, ಪ್ರಯಾಗದಲ್ಲಿ ಅಂದರೆ ಮೂರು ನದಿಗಳು ಸೇರ್ತಕ್ಕಂಥ ಜಾಗ, ಆ ಒಂದು ಈ ಒಂದು ನಕ್ಷತ್ರದಲ್ಲಿ ಈ ರಾಶಿ ಬಿದ್ದಾಗ ಆ ಸ್ಥಳದಲ್ಲೂ ಹೋಗಿ ಅವರು ಕುಂಭಮೇಳ ಅಂದರೆ ಸ್ನಾನ ತೀರ್ಥಯಾತ್ರೆ ಮಾಡಿ ಸ್ನಾನ ಮಾಡಿ ಅದು ಪೂಜೆ ಮಾಡ್ತಾರೆ, ಅದನ್ನ ಕುಂಭಮೇಳ ಅಂತ ಹೇಳ್ತೀವಿ. ಅದು ಅಲಹಾಬಾದ್ ಅಂದರೆ ಒಂದೊಂದು ನಕ್ಷತ್ರದಲ್ಲಿ ಒಂದೊಂದು ಪ್ಲೇಸ್ಗೆ ಹೋಗ್ತಾರೆ ಅವರು. ಪೊಂಗಲ್ ತಮಿಳ್ನಾಡಲ್ಲಿ ಆಚರಿಸ್ತೀವಿ, ಪೊಂಗಲ್ ಅಂತ ಕರಿತೀವಿ ಅದನ್ನ. ನಮ್ಗೆ ಆ ಕಡೆ ಏನಂತ ಕರಿತೀವಿ, ಕರ್ನಾಟಕದಲ್ಲಿ ಏನಂತ ಕರಿತೀವಿ ನಿಮ್ಗೆ ಗೊತ್ತಿರೋ, ಸಂಕ್ರಾಂತಿ ಅಂತ ಕರಿತೀವಿ. ಬೈಸಾಖಿ ಪಂಜಾಬ್ಲಿ ಆಚರಿಸುವ ಹಿಂದೂ ಧರ್ಮದ ಹಬ್ಬ, ಇದು ಬೆಳೆಗಳ ಹಬ್ಬ ಅಂತ ಕರಿತೀವಿ. ವಿಶು ಕೇರಳದಲ್ಲಿ, ವಿಶು ಮತ್ತು ಬಿಹು ಇದೆರಡು ಕನ್ಫ್ಯೂಸ್ ಆಗುತ್ತೆ ಸ್ನೇಹಿತರೆ. ಬಿಹು ಅಂತಕ್ಕಂಥ ಅಸ್ಸಾಮಲ್ಲಿ ಸಸಿ ನೆಡುವ ಆಚರಿಸುವ ಹಬ್ಬ, ವಿಶು ಅಂತ ಕೇರಳದಲ್ಲಿ ಹಿಂದೂಗಳು ಆಚರಿಸುವ ಹೊಸ ವರ್ಷದ ಹಬ್ಬ. ವಿಶು ಅಂತಕ್ಕಂಥ ಅವ್ರಿಗೆ ಹೊಸ ವರ್ಷ ಅದು. ಪೊಂಗಲ್ ತಮಿಳ್ನಾಡಲ್ಲಿ. ಮತ್ತು ಲೋಹರಿ ಪಂಜಾಬಿಗಳು ಬೇಸಿಗೆ ಸೂರ್ಯವನ್ನು ಸ್ವಾಗತಿಸುವ ಆಗ ಆಚರಿಸುವ ದೀಪೋತ್ಸವದ ಹಬ್ಬ ಲೋಹರಿ. ಗೋರು ಅಸ್ಸಾಂ ರಾಜ್ಯಗಳಲ್ಲಿ ಹಿಂದೂಗಳು ಹೊಸ ವರ್ಷದ ಸ್ವಾಗತಿಸುವ ಹಬ್ಬ. ಸೊ ಗೋರು ಅಂತಕ್ಕಂಥದ್ದು ಅಸ್ಸಾಮಲ್ಲಿ ಹೊಸ ವರ್ಷದ ಸ್ವಾಗತಿಸ್ತಕ್ಕಂಥ ಹಬ್ಬ. ಮತ್ತು ಪುಷ್ಕರ ಅಂದರೆ ಹಿಂದೂ ಗೋದಾವರಿ ನದಿಯ ಪವಿತ್ರ ಸ್ಥಾನ, 12 ವರ್ಷಕರ ಪುಷ್ಕರ, ಪುಷ್ಕರ ಅಂತಕ್ಕಂಥದ್ದು ನಡೆಯುತ್ತೆ. ಪುಷ್ಕರ ಅಂತಕ್ಕಂಥದ್ದು ನಿಮಗೆ ಹಿಂದೂಗಳು ಗೋದಾವರಿ ನದಿಯ ಪವಿತ್ರ ಸ್ಥಾನ, 12 ವರ್ಷಕ್ಕಂತ ನಡೆಯೋದು. ಈದ್ ಉಲ್ ಫಿತರ್ ಮುಸ್ಲಿಮ್ ರಂಜಾನ್ನ ಕೊನೆಯ ದಿನದ ಹಬ್ಬ. ಮೊಹರಂ ಅಂತಕ್ಕಂಥ ಮುಸ್ಲಿಂ ಆಚರಿಸುವ ಇಮಾಮ್ ಹುಸೇನ್ ಅಂದರೆ ಹುತಾತ್ಮ ದಿನ, ಅವರು ತೀರ್ ಸತ್ತಿರ್ತಕ್ಕಂಥ ಹುತಾತ್ಮರಾಗಿರ್ತಕ್ಕಂಥದ್ದು ಈ ದಿನ. ಉರುಸ್ ಅಂತಕ್ಕಂಥ ಮುಸ್ಲಿಮರು ಸೂಫಿ ಸಂತರ ಪುಣ್ಯ ಸ್ಮರಣೆಗೆ ಆಚರಿಸುವ ಹಬ್ಬ. ಅಂದರೆ ಸೂಫಿ ಸಂತರು ಏನಿದ್ರು ಆ ಟೈಮಲ್ಲಿ, ಕಬೀರರಾಗಿರ್ಬೋದು, ಆ ಒಂದು ಇದು ಸಮಕಾಲೀನವರು ಯಾರೋ ಇದ್ದರು ಅವಾಗ ಆಚರಿಸತಕ್ಕಂಥ ಹಬ್ಬ, ಅದನ್ನ ಉರುಸ್ ಅಂತ ಏನು ಹೇಳ್ತೀನಿ. ಮೊಹರಂ ಅಂದರೆ ಇಮಾಮ್ ಹುಸೇನ್ ಅವರು ಹುತಾತ್ಮ ಆಗಿದ್ದಕ್ಕಂಥ. ರಂಜಾನ್ ಮುಸ್ಲಿಂ ಒಂದು ತಿಂಗಳು ಉಪವಾಸ ಮಾಡುವ ಆಚರಣೆ. ಈಸ್ಟರ್, ಈಸ್ಟರ್ ಅಂತಂದರೆ ಯೇಸು ಕ್ರಿಸ್ತ ಶಿಲುಬೆ ಏರಿಸಿದ ನಂತರ ಮರಳಿ ಜೀವ. ಅಂದರೆ ಈಸ್ಟರ್ ಅಂದರೆ ನಿಮಗೆ ಶಿಲುಬೆಗೆ ಏರಿಸಿದಾಗ ಅವತ್ತಿನ ದಿನ ಸಂಜೆ ಪುನಃ ಯೇಸು ಕ್ರಿಸ್ತ ವಾಪಸ್ ಬಂದ ಅಂತಕ್ಕಂಥ ಒಂದು ಇದಿದೆ, ಅದು ನಡೆದಿದೆ ಅಂತೇಳಿ. ಸೊ ಅದಕ್ಕೋಸ್ಕರ ಅವರು ಈಸ್ಟರ್ ಅಂತ, ಮರಳಿ ಜೀವ ಬಂತು ಅಂತೇಳಿ ಈಸ್ಟರ್ ಅಂತ. ಕ್ರಿಸ್ಮಸ್ ಯೇಸುವಿನ ಜನ್ಮದಿನ, ಯೇಸುವಿನ ಜನ್ಮದಿನ. ಮತ್ತು ಬುದ್ಧ ಜಯಂತಿ ಗೌತಮ್ ಬುದ್ಧನ ಜನ್ಮದಿನ, ಬೌದ್ಧ ಧರ್ಮೀಯ ಆಚರಿಸ್ತಾರೆ ಅದನ್ನ. ನವರೋಜ್ ಅಂತಕ್ಕಂಥ ಪಾರ್ಸಿ ಧರ್ಮೀಯರು ಸೂರ್ಯ ಸಮಭಾಜಿಕ ವೃತ್ತದ ಮೇಲೆ ದಾಟುವ ಕಾಲವನ್ನು ಹೊಸ ವರ್ಷ ಅಂದರೆ ಸೂರ್ಯನ ಕಿರಣಗಳು ಸಮಭಾಜಿಕ ವೃತ್ತ ಅಂದರೆ ಈಕ್ವೆಟೋರಿಯಲ್ ಮೇಲೆ ಏನು ಬೀಳ್ತಾನೆ ಅವಾಗ ನವರೋಜ್ ಅಂತಕ್ಕಂಥ ಪಾರ್ಸಿ ಸಮುದಾಯದವರು ಅದನ್ನು ಆಚರಿಸ್ತಾರೆ. ಮಹಾವೀರ ಜಯಂತಿ ಮಹಾವೀರನ ಜನ್ಮದಿನ, ಜೈನರ ಧರ್ಮೀಯರ ಆಚರಣೆ ಅದು. ಸೊ ಬೌದ್ಧ ಧರ್ಮ ಗೌತಮ ಬುದ್ಧನ ಜನ್ಮದಿನದ ಆಚರಣೆ. ಸೊ ಇದಿಷ್ಟು ನಮ್ಮ ಭಾರತದ ಸಂಸ್ಕೃತಿ. ಸೊ ಇದೆಲ್ಲ ನಿಮಗೆ ಕಟ್ಟಿಟ್ಟು ಬುತ್ತಿ ನೀವು ಅಂದರೆ ಇದನ್ನು ತಿಳ್ಕೊಂಡ್ರೆ ನೀವು ಒಂದು ಮಾರ್ಕ್ಸ್ ಎರಡು ಮಾರ್ಕ್ಸ್ ನಿಮ್ಮ ಜೋಬಲ್ಲಿದ್ದಂಗೆ. ಸೊ ಇದಿಷ್ಟು ನನ್ನ ಸಂಕ್ಷಿಪ್ತವಾಗಿ ಏನು ಕೊಟ್ಟಿದ್ದೀನಿ ನಿಮಗೆ, ಇದು ಹೆಲ್ಪ್ ಆಗಿದೆ ಅನ್ಕೋತೀನಿ. ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ದಯವಿಟ್ಟು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ, ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ, ಸೊ ದಟ್ ನನ್ನ ಮುಂದಿನ ಅಪ್ಲೋಡ್ ವೀಡಿಯೋ ನಿಮಗೆ ಸಿಗುತ್ತೆ. ನಿಮಗೆ ಬೇರೆ ಎಲ್ಲ ಮಾಹಿತಿಗಳು ಬೇಕು ನನ್ನ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ. ಎಲ್ಲ ರೀತಿಯ ಏನು ಸಾಮಾನ್ಯ ಅಧ್ಯಯನದ ಬಗ್ಗೆ ನನ್ನ ಪ್ಲೇ ಲಿಸ್ಟಲ್ಲಿ ನಿಮ್ಗೆ ಸಿಗುತ್ತೆ. ಹಿಸ್ಟ್ರಿಯಿಂದ ಭೂಗೋಳ ಮತ್ತು ಇತಿಹಾಸದಿಂದ ಹಿಡಿದು ಪರಿಸರ ಅಧ್ಯಯನ ಎಲ್ಲನೂ ಸಿಗುತ್ತೆ ನಿಮಗೆ, ನಮ್ಮ ಸಂವಿಧಾನ ಕೂಡ ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಚಾನಲ್ನ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ನಾನು ನೆಕ್ಸ್ಟ್ ವೀಡಿಯೋಲಿ ಪುನಃ ನಿಮ್ಗೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.